ಒಟ್ಟು 35 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು, ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು, ಅಲ್ಲಿನ ಇನ್ಸ್ಪೆಕ್ಟ್ರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತದೆ. ಹೊಟ್ಟೆ ಕಿಚ್ಚು, ನಾನು ಹೇಳಿದ ಮೇಲೆ ಕೇಳಲ್ಲ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಈಗ 35 ವರ್ಷದ ಹಿಂದಿನ ಕೇಸ್, ಅದರಲ್ಲಿ ಒಬ್ಬನಿಗೆ 75 ವರ್ಷ ಆಗಿದೆ, ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬನಿಗೆ 60-62 ವರ್ಷ ಆಗಿದೆ. ಅದರಲ್ಲಿ ಒಬ್ಬರಂತೂ ಆ ಹೋರಾಟದಲ್ಲೇ ಇರಲಿಲ್ಲ. ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ, ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು, ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISIS-ದವ್ರು ಅಂತ ಅಂದ್ಕೊಂಡಿದ್ದೀರಾ ನೀವು? ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ, ಸೋನಿಯಾ ಗಾಂಧಿ ಪ್ರೀತ್ಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ? ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವಾಗೀಗ ಈ ಒಂದು ಕಾರಣದಿಂದ, ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲಿಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಈ ಕೃತ್ಯವನ್ನು ಮಾಡಿದ್ದಾರೆ. ISIS-ದ ಸರ್ಕಾರ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಪರಾಧಿಯ ಅಪರಾಧಿನೇ ಯಾವಾಗಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ? ಹಾಂ, ಟೈಮ್ ಆಗ್ಬಿಡ್ತ ತಕ್ಷಣ ಅಪರಾಧ ಹೋಗ್ಬಿಡ್ತದ? ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ. ಸಿ, ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ, ಅದು ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ ಅವ್ರು. ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ಹೆಂಗೆ ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರ ನೀಚತನ. ಸರ್, ಈಗ ಕೋರ್ಟಿಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾರೆ ಸರ್, ಈ 3 ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಸರ್. ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ 30 ವರ್ಷದ ನಂತರ ಅನ್ನೋಂಥ ಪ್ರಶ್ನೆ ಇದೆ. ಇಲ್ಲ, ನನಗೆ ಯಾಕೆ ಅಂತ ಗೊತ್ತಿಲ್ಲ, ವಿಚಾರ ಮಾಡಬೇಕು ಪೊಲೀಸ್ನವ್ರ ಜೊತೆ. ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಹತ್ರ ಕೇಳಿದ್ದಾರೆ ಅಷ್ಟೇ. ಅಲ್ಲ ಸರ್, ಕೋರ್ಟ್ NWN ಜಾರಿ ಮಾಡಿರ್ತಾರೆ ಸರ್, ಅವಾಗಲೇ ಮಾಡಬೇಕಾಗಿತ್ತಲ್ಲ ಸರ್. ಯಾಕೆ ಆಯಿತು, ಈಗ ಮಾಡಿದ್ರೆ ಏನು ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ, ಈಗ ಮಾಡಬಾರ್ದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನು ರೀ? ಹಾಂ, ಲೀಗಲ್ ರಿಮ್ಯುನರ್ನವರು ಪ್ರಹ್ಲಾದ್ ಜೋಶಿ ಅವರು, ಅವರೇ ಕೋರ್ಟ್ ಸರಿಗಾ? ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹಿಂಗೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.